ಬಂಗಾಳಿ ಬೀಸಿ ಬಂತು. ನಮಸ್ಕಾರ ಫ್ರೆಂಡ್ಸ್, ನಾನು ಜಯಮೂರ್ತಿ. ಸರ್ ಹೇಳಿ 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 ಹೇಳಿ. ಅಲ್ಲ ಯಾರು ನೀವು? ಸರ್ ನಾ ಯಾರಾಗಲಿ, ನೀವು ಜಗದೀಶ್ ಮುಖಿ ಹೋದಲ್ರಿ? ಹೌದಾ? ನಿಮ್ಮ ಚಾನಲ್ನಾಗ ನೀವು ನಾಟಕ ದುಡ್ಡು ಹಾಕ್ತಿರ್ತಿರ್ತಿಲ್ರಿ? ಹಾಂ ಹಾಕ್ತಿರ್ತೀವಿ, ನೋಡ್ತಿರ್ತೇನೆ ರೀ. ಹೌದಾ? ಹೆಂಗೆ ಬರ್ತಾವ್ರಿ? ಚಲೋ ಬರ್ತಾವ, ಮಸ್ತ್ ಬರ್ತಾವ. ಮತ್ತೆ ಏನ ಮಾಡಾಕತ್ತೀರಿ ಕ್ಯಾಮ್ರಾ ಇಟ್ಕೊಂಡು? ಏನಿಲ್ರಿ, ಇದು ಅನಕಂಡು ಹಾಗೆ ಹಾಕಿರ್ತೀವಲ್ಲ, ಅದಕ್ಕೆ ಪ್ರಮೋಷನ್ ಮಾಡಾಕತ್ತೀವಿ. ಬೆಂಡಲ್ ರೇಟಿಗೆ ನಡಕ ಐತಿ, ಬರ್ತೀರಣ? ಬೆಂಡಲ್ ರೇಟ್ ಹೋಗುತ್ತೆ ರೀ. ಬೆಂಡಲ್ ಗಿಟ್ಟು ಇಲ್ಲೇ ರೀ. ಹಾಂ ಇಲ್ಲೇ ಬರ್ತೀರಿ. ಬೀರ್ಬಳ್ಳಿ ಬೀರ್ಬಳ್ಳಿ ಬಾಜು ರೀ. ಕರ್ಕೊಂಡು ಹೋಗ್ತಿರಲ್ಲ? ಬರಲ್ಲ, ಕರ್ಕೊಂಡು ಹೋಗ್ತೇನೆ. ಆಯ್ತು ತೊಗೊಳ್ರಿ, ಬರ್ತೇನೆ. ರೆಡಿ ಆಗಿ ಇವ ರೆಡಿ ಆಗಿ ಬಂದ್ಬಿಡ್ತೇನೆ ರೀ. ಆಯ್ತು ಆಯ್ತು ತೊಗೊಳ್ರಿ, ಬರ್ತೇನೆ ರೀ. ನಮಸ್ತೆ ಫ್ರೆಂಡ್ಸ್, ನಾನು ಜಗದೀಶ್ ಮುಖಿ. ಧಾರವಾಡ ಜಿಲ್ಲೆಯ ಕಲಗಡಗಿ ತಾಲೂಕಿನ ಬೆಂಡಲಗಡ್ಡೆ ಗ್ರಾಮದಲ್ಲಿ ಕಲಿಯುಗದಲ್ಲಿ ಗರ್ಜಿಸಿದ ಕರ್ಣಾರ್ಜುನ ಅನ್ನೋ ಒಂದು ನಾಟಕ. ಆ ನಾಟಕದ ಒಂದು ದೃಶ್ಯ ನಿಮಗೋಸ್ಕರ ನಿಮ್ಮ ಮುಂದೆ. ಈ ನಾಟಕಕ್ಕೆ ಸಂಗೀತವನ್ನು ನೀಡಿದವರು ಶರಣಯ್ಯ ಬೇಗೂರವರು. ಸೀನ್ಸ್ ಬಂದು ಶಿಬನಿ ಮಹಾಕಾಳಿ ಡ್ರಾಮಾ ಸೀನ್ಸ್ ಹಾನಗಲ್ ಅವ್ರದ್ದು. ಓಕೆ, ನೋಡಿ ಆನಂದಿಸಿ. ಥ್ಯಾಂಕ್ ಯು. ಹೇ ದೇವ ಕರುಣಾಮಯಿ, ಏನಪ್ಪಾ ನಿನ್ನ ಲೀಲೆ, ನಿನ್ನರಿತವರಿಲ್ಲ ಈ ಜಗದಲ್ಲಿ. ಹೇ ದೇವ, ಸುಡುವ ಬೆಂಕಿಯ ಬ್ರಹ್ಮಾಂಡಲವನ್ನೇ ನನ್ನೆದೆಯಲ್ಲಿಟ್ಟುಕೊಂಡು ಬದುಕುವಂತಾಗಿದೆ ನನ್ನ ಬಾಳು ಅಂದಾಗ ಈಗ ಬೆಳೆದು ನಿಂತಿರುವ ನನ್ನ ತಮ್ಮ ಅರ್ಜುನನಿಗೆ ನನ್ನ ಅಕ್ಕನ ಮಗಳಾದ ಗಂಗಮ್ಮಳನ್ನು ಕೊಟ್ಟು ಮದುವೆ ಮಾಡಬೇಕು. ಇನ್ನು ನನ್ನ ಕಿರಿಯ ತಮ್ಮ ಶಂಕರನಿಗೆ ಎಲ್ಲಿಯಾದರೂ ಬಡವರ ಮನೆಯ ಹೆಣ್ಣನ್ನು ತೆಗೆದು ಇಬ್ಬರ ಮದುವೆ ಮಾಡಬೇಕು. ಯಾಕಮ್ಮವ ಏನು ವಿಚಾರ ಮಾಡ್ತಾ ನಿಂತಿರ್ವಿಲ್ಲ, ಯಾರ ಮದುವೆ ಮಾವ? ಇನ್ಯಾರದಮ್ಮ ಮದುವೆ ವಿಚಾರ, ನನ್ನ ಮನೆಯ ಬೆಳಗುವ ನಂದಾ ದೀಪ ಬೆಳಗುವ ನಿನ್ನದಮ್ಮ. ಬಾವಾ, ತಂದೆ ತಾಯಿ ಇಲ್ಲದ ತಬ್ಬಲಿಯಾದ ನನ್ನನ್ನು ಸಾಕಿ ಬೆಳೆಸಿ ದೊಡ್ಡೊಡನಾಗಿ ಮಾಡಿದಲ್ಲದೆ ಈ ಮನೆಯ ಸೊಸೆಯನ್ನಾಗಿ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಿರಲಿಲ್ಲ ಮಾವ. ನಿಜವಾಗ್ಲೂ ನಾನು ಅದೃಷ್ಟಶಾಲಿ ಬಾವ, ಅದೃಷ್ಟಶಾಲಿ. ಎದ್ದೇಳಮ್ಮ, ಚಿರಂಜೀವಿಯಾಗಿ ಬಾಳು ಗಂಗಮ್ಮ. ಹುಟ್ಟಿದ ಮನುಷ್ಯ ಕೆಟ್ಟದ್ದನ್ನು ಮಾಡುವಂತ ಯಾವ ಧರ್ಮದಲ್ಲೂ ಯಾವ ಜಾತಿಯಲ್ಲೂ ಉಲ್ಲೇಖನ ಮಾಡಿಲ್ಲವಮ್ಮ ಆ ದೇವರು. ಅಂಥದ್ರೊಳಗೆ ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ, ತೋಡಿದ ಬಾವಿಗೆ ಜಲವೇ ಸಾಕ್ಷಿ ಅನ್ನೋ ಹಾಗೆ ನ್ಯಾಯ ನೀತಿ ಧರ್ಮವನ್ನು ನಂಬಿರುವ ನಮ್ಮಂತವರಾದರೂ ಧರ್ಮ ಎತ್ತಿ ಹಿಡಿಯಬೇಕಮ್ಮ, ಎತ್ತಿ ಹಿಡಿಯಬೇಕು. ಬಾವಾ, ಆವಾಗ ಘೋರವಾದ ಭಾರಕ್ಕೆ ಶಿಕ್ಷೆ ಆಗಿಯೇ ಆಗುತ್ತದೆ. ಅಲ್ಲಿಯವರೆಗೆ ಎಷ್ಟೇ ಕಷ್ಟ ಬಂದರೂ ಕೂಡ ಎಲ್ಲವನ್ನು ನಾವು ಸಹಿಸಿಕೊಳ್ಳಲೇಬೇಕು ಬಾವಾ. ನಿಜ ನಮ್ಮ ನಿನ್ನ ಮಾತು, ಸಿಡಿಲಿಗೆ ಹೆದರಿ ಗುಡಿಗೆ ನುಗ್ಗಿದರೆ ಕಲ್ಲು ತೊಲೆ ಜಾರಿ ತಲೆಯ ಮೇಲೆ ಬಿತ್ತಂತೆ ಅಂದಾಗ ಬಾರದು ಬಪ್ಪದು ಬಪ್ಪದು ತಪ್ಪಿತೆ ಎನ್ನುವ ಹಿರಿಯರ ವಾಣಿಯಂತೆ ಬಂದದ್ದನ್ನು ಅನುಭವಿಸಲೇಬೇಕಮ್ಮ. ಗಂಗಾ, ಅರ್ಜುನ ಮಾವ ನಿನಗೆ ಒಪ್ಪಿಗೆ ತಾನೆ? ಬಾವಾ, ಹೂವಿನ ಜೊತೆ ಸೇರಿ ನಾರು ಕೂಡ ಸ್ವರ್ಗ ಸೇರಿತು ಅನ್ನಂಗೆ ಮಾವ. ಸಾವಿರ ವಿದ್ಯೆಕ್ಕಿಂತಲೂ ಕೋಟಿ ವಿದ್ಯೆ ಮೇಲೆ ಎನ್ನುವ ನನ್ನ ಮಾವನನ್ನು ಮದುವೆ ಆಗಲಿಕ್ಕೆ ನಾನು ಕೂಡ ಏಳೇಳು ಜನ್ಮದಲ್ಲಿ ಪುಣ್ಯ ಮಾಡಿದ್ದೇನೆ ಬಾವಾ. ಒಳ್ಳೆಯ ಗಂಡನಾದರೆ ಒಡವೆನೆ ಬೇಡ, ತುಸು ರಾಗಿ ಹಿಟ್ಟಾದರೆ ಅನ್ನನೇ ಬೇಡ ಅನ್ನೋ ಒಳ್ಳೆಯ ಗುಣ ನಮ್ಮ ನಿನ್ನದು ಒಳ್ಳೆಯ ಗುಣ. ಗಂಗಮ್ಮ, ನಾರಿ ಇಲ್ಲದ ಮನೆ ಇಲ್ಲ, ಕೆರೆಯೂ ಇಲ್ಲದ ಊರಿಲ್ಲ ಅಂತಿದ್ದ ನಮ್ಮ ಮನೆಗೆ ಬಂದ ಬಂಗಾರದ ಕಳಸವಮ್ಮ ನೀನು, ಬಂಗಾರದ ಕಳಸ. ಮಾವ, ಗಂಜಿ ಕುಡಿದರೂ ಗಂಡನ ಮನೆ ಲೇಸು ಎಂಬಂತೆ ಗಂಡನ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಗಂಡ ನಡೆದು ಬಂದ ದಾರಿಯಲ್ಲಿ ನಡೆಯುವುದು ಸತಿಯ ಧರ್ಮ ಅಲ್ವೇ ಬಾವ? ನೋಡಮ್ಮ, ಶ್ಯಾನು ಭೋಗರ ಗುಣ ಲೆಕ್ಕದಲ್ಲಿ ನೋಡು, ಮಾನವಂತರ ಮನೆಯ ಹೆಣ್ಣಿನ ಗುಣ ನಡತೆಯಲ್ಲಿ ನೋಡು ಅಂತ ಹೇಳಿದ್ದಾರೆ ಬಲ್ಲವರು. ಅಂದಾಗ ಮಾವಿನ ಮರದಿಂದ ಮಾವಿನ ಮರವೇ ಹುಟ್ಟುತ್ತೆ ಹೊರತು ಬೇವಿನ ಮರ ಅಲ್ಲ ಅಂತ ತೋರಿಸಿಕೊಟ್ಟೆಯಮ್ಮ ನೀನು. ಹಾ ಬಾವ,
ಶಂಕರ್ ಮಾವ ಬಂದಂಗೆ ಕಾಣಿಸ್ತು. ಏನಣ್ಣ, ಏನೋ ಗಣ ವಿಚಾರಣೆ ಮಾತನಾಡುವಂತೆ ಕಾಣುತ್ತದೆ, ಏನದು? ಏನಿಲ್ಲಪ್ಪ ಶಂಕರ್, ನಿಮ್ಮ ಮದುವೆ ವಿಚಾರವನ್ನೇ ಮಾತನಾಡುತ್ತಿದ್ದೆ. ನಿನಗೆ ಒಂದು ಬಡವರ ಮನೆಯ ಹೆಣ್ಣನ್ನು ತೆಗೆಯಬೇಕೆಂದು ವಿಚಾರ ಮಾಡುತ್ತಿದ್ದೆ, ಅದಕ್ಕೆ ನಿನ್ನ ಒಪ್ಪಿಗೆ ಏನು? ಅಣ್ಣ, ಯಾಕೆ ಬಡವರ ಬಡವರೆಂದು ಬೆಚ್ಚಿ ಬೀಳುವಂತ ಮಾತುಗಳನ್ನು ಚುಚ್ಚಿ ಚುಚ್ಚಿ ಕೊಲ್ಲುತ್ತೀರಿ? ಯಾಕೆ ಶ್ರೀಮಂತರ ಮನೆ ಹೆಣ್ಣು ಮಕ್ಕಳನ್ನು ಮದುವೆ ಆಗಬಾರ್ದೆಂದು ನಿಯಮವಿದೆ, ಇಲ್ಲ ಕಾನೂನಿದೆ? ಶಂಕರ್, ಶ್ರೀಮಂತರು ಆನೆ ಕಟ್ಟೋದು, ಬಡವ ತಾಳಿ ಕಟ್ಟೋದು ಎರಡು ಸಮಾನಪ್ಪ. ಹೀಗಿರುವಾಗ ಆಕಾಶಕ್ಕೆ ಏನಿ ಹಾಕೋದು, ಬೆಂಕಿಗೆ ಮುತ್ತು ಕೊಡೋದು ನಮ್ಮಿಂದ ಸಾಧ್ಯನೇನು? ಅದಕ್ಕೇನಪ್ಪ ದೊಡ್ಡವರು ಹೇಳಿರೋದು, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ಅಣ್ಣ, ಈ ನಿಮ್ಮ ಮಾತು ಕೇಳಿ ನಾನು ಮೂರ್ಖನಾಗಲ್ಲ. ಅದಕ್ಕಾಗಿ ನನ್ನ ಮದುವೆ ವಿಚಾರದಲ್ಲಿ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಈ ಊರಿನ ಜಮೀನ್ದಾರ್ ಜಯರಾಜನ ತಂಗಿ ಇದ್ದಳಲ್ಲ ಶೀಲಾ, ಅವಳು ನಾನು ಕಾಲೇಜಿನಲ್ಲಿ ಪ್ರೀತಿಸುತ್ತಿದ್ದೇವೆ. ಈಗ ಇಬ್ಬರು ಮದುವೆ ಮಾಡಿಕೊಳ್ಳಬೇಕೆಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಎಳತನದ ಗುಣವನ್ನ ಬಡತನದಲ್ಲಿ ನೋಡಬೇಕೇ ವಿನಃ ಶ್ರೀಮಂತಿಕೆಯಿಂದಲ್ಲಪ್ಪ ಶಂಕರ್. ತಾಮ್ರದ ದುಡ್ಡಿಗೆ ಆಸೆ ಪಟ್ಟರೆ ತಾಯಿ ಮಕ್ಕಳನ್ನ ಬೇರೆ ಮಾಡುತ್ತದೆ ಎನ್ನುವುದನ್ನು ಮಾತ್ರ ಮರೆಯಬೇಡ. ಅಣ್ಣ, ಏನಾಗಿದೆ ಈ ಮನೆಯಲ್ಲಿ? ಯಾಕೆ ಈ ರೋಷಾವೇಶದ ಮಾತುಗಳು? ಗಂಗಾ, ನೀನಾದರೂ ಹೇಳು ಏನಾಗಿದೆ ಅಂತ. ಮಾವ, ಅದು ಅದು ಏನು ಇಲ್ಲ ಅರ್ಜುನ, ನಿಮ್ಮಿಬ್ಬರಿಗೂ ಮದುವೆ ಮಾಡಬೇಕೆಂದುಕೊಂಡಿದ್ದೇನೆ. ಅದಕ್ಕೆ ನನ್ನ ಅಕ್ಕನ ಮಗಳಾದ ಗಂಗಮ್ಮಳನ್ನು ನಿನಗೆ ತೆಗೆದುಕೊಳ್ಳಬೇಕೆಂದುಕೊಂಡಿದ್ದೇನೆ. ಅದಕ್ಕಾಗಿ ನಿನ್ನ ಒಪ್ಪಿಗೆ ಏನು? ಇದೇನನ್ನ ನಿನ್ನ ಮಾತು? ತಾಯಿ ಇಲ್ಲದ ತಪ್ಪಲಿಗಳನ್ನು ಸಾಕಿ ಸಲುಹಿದ ನಿನ್ನ ಮುಂದೆ ತಲೆ ಎತ್ತಿ ಒಪ್ಪಿಗೆ ಕೊಡುವಷ್ಟು ದೊಡ್ಡವನಲ್ಲ ನಾಯಿ ನಿನ್ನ ತಮ್ಮ ಅರ್ಜುನ ಅಂದಾಗ ಅತ್ತವ್ವ ಕೊಟ್ಟ ಅಮೃತಕ್ಕಿಂತ ಹೆತ್ತವ್ವ ಕೊಟ್ಟ ಗಂಜಿ ಏಲೇಸು ಅನ್ನುವ ನಾಯಿ ನನ್ನ ತಮ್ಮ. ನೀನು ಯಾರನ್ನು ತೋರಿಸಿ ಕೈ ಎತ್ತಿ ತಾಳಿ ಕಟ್ಟು ಎನ್ನುತ್ತೀಯೋ ಅವಳಿಗೆ ತಾಳಿ ಕಟ್ಟುತ್ತೇನೆ. ನಾ ಸಂದೇಹ ಬೇಡವನ್ನ ಸಂದೇಹ ಬೇಡ. ಸಾರ್ಥಕವಾಯಿತಪ್ಪ ನಿನ್ನಂತ ತಮ್ಮನನ್ನ ಪಡೆದ ಈ ನನ್ನ ಜನ್ಮ. ಅರ್ಜುನ, ತುಂಬಿದ ಕೊಡ ತುಳುಕುವುದಿಲ್ಲ ಅಂತ ತೋರಿಸಿಕೊಟ್ಟೆ ಈ ಸಮಾಜದಲ್ಲಿ ಇರುವ ನನ್ನಂತ ಹಿರಿಯ ನಿಂದಿರಿಗೆ. ನೋಡು ನೋಡು, ನಿನ್ನನ್ನಾದರೂ ನೋಡಿ ಕಲಿತುಕೋ, ಅವಾಗಲಾದರೂ ಬುದ್ಧಿ ಬರುತ್ತೆ. ಹೋಗ್ಲಿ ಬಿಡಿ ಬಾವ, ಶಂಕರ್ ಮಾವ ನಿಮ್ಗೆ ಎದುರು ಮಾತನಾಡ್ಬೇಕಂತ ಮಾತನಾಡ್ಲಿಲ್ಲ. ಬಾವ, ಮೊದಲೇ ಹೇಳಿಲ್ವಾ ಅರಸನ ಮಗಳಾದರೂ ಸರಿ ಪರಪುರುಷನಿಗೆ ಸತಿಯಾಗಲೇಬೇಕು ಅಂತ. ಮಾವ ಇಷ್ಟಪಟ್ಟಿದ್ರಲ್ಲಿ ತಪ್ಪೇನು ಇಲ್ಲ ಬಾವ. ಗಂಗಮ್ಮ, ಬಡವನ ಅತಿಯಾಸೆ ಗತಿಗೆಡಿಸುವಂತೆ ಅಷ್ಟೇ ಯಾಕಮ್ಮ. ಮನೆಗೆ ಬರುವ ಹೆಣ್ಣಿನ ಗುಣವು ಪುರುಷನ ಪುಣ್ಯ ನಾರಿ ಭಾಗ್ಯದಲ್ಲಿರುತ್ತಂತೆ. ಅಂದಾಗ ಮನೆಗೆ ಬರುವ ಹೆಣ್ಣು ನಾರಿಯಾಗಿರಬೇಕೆ ವಿನಃ ಮಾರಿಯಾಗಿರಬಾರದಮ್ಮ. ಹೋಗಲಿ ಬಿಡು ಅಣ್ಣ, ಎಷ್ಟೇ ಆದರೂ ನಮ್ಮಿಬ್ಬರ ಮುದ್ದಿನ ತಲ್ಲ ತಮ್ಮನಲ್ಲವೇ ಶಂಕರ್. ಅವನು ಪ್ರೀತಿಸಿದ ಹುಡುಗಿಯನ್ನೇ ತಂದು ಅವನಿಗೆ ಮದುವೆ ಮಾಡಿದರಾಯಿತು. ಅಣ್ಣ, ಈ ಕಾಲದಲ್ಲಿ ಪ್ರೀತಿ ಪ್ರೇಮ ಎಂಬುವುದು ಫ್ಯಾಷನ್ ಆಗಿ ಹೋಗಿಬಿಟ್ಟಿದೆ. ಶಂಕರ್, ಅಣ್ಣ ಹೊಡೆದನೆಂದು ನೀನೇನು ಬೇಜಾರು ಮಾಡಿಕೊಳ್ಳಬೇಡ. ಯಾರಂತ ಹೇಳಪ್ಪ ನೀನು ಪ್ರೀತಿಸಿದ ಹುಡುಗಿ? ಹೇಳಪ್ಪ ಹೇಳು, ನಿನ್ನ ಕೇಳ್ತಾ ಇದ್ದಾನೆ ತಾನೆ, ಹೇಳು. ಅಣ್ಣ, ಅದು ಅದು ಅರ್ಜುನ, ಅದ್ ಹೇಗೆ ಹೇಳ್ತಾನಪ್ಪ ಅವನು? ಅವನು ಪ್ರೀತಿ ಮಾಡುತ್ತಿರುವ ಹುಡುಗಿ ಬೇರೆ ಯಾರು ಅಲ್ಲ, ನಮ್ಮೂರಿನ ಸೌಕಾರ ಜಮೀನ್ದಾರ್ ಜಯರಾಜನ ತಂಗಿ ಶೀಲಾಳಂತೆ. ಶಂಕರ್, ಈ ನಿನ್ನ ಪ್ರೀತಿ ಸಿರಿತನದ ಭೋಗಕ್ಕೂ ಇಲ್ಲ, ಬಡತನದಲ್ಲಿ ಇದ್ದೇನೆ ಎಂಬ ಭ್ರಮೆಗೋ. ನೋಡು ಶಂಕರ್, ಅಂತಹ ಕೆಟ್ಟ ವಿಷ ಸರ್ಪಗಳ ಜೊತೆ ಸಂಬಂಧ ಬಯಸುತ್ತೇನೆ ಎಂದರೆ ಅದು ಈ ಜನ್ಮದಲ್ಲೇ ಸಾಧ್ಯವಿಲ್ಲ. ಅದನ್ನ ಬಿಟ್ಟು ನನ್ನ ಜನ್ಮವನ್ನಾದರೂ ಕೇಳು ಕೊಡುತ್ತೇನೆ, ಇಲ್ಲ ಬೇರೆ ಯಾವುದಾದರೂ ಶ್ರೀಮಂತ ಹೆಣ್ಣಿದ್ದರೆ ಹೇಳು. ನನ್ನ ಸರ್ವ ಆಸ್ತಿಯನ್ನು ಮಾರಿ
ಈ ಊರಲ್ಲಿ ಯಾರು ಮಾಡದ ರೀತಿ ನಿನ್ನ ಮದುವೆಯನ್ನು ಮಾಡುತ್ತೇನೆ. ನೋಡು ತಮ್ಮ, ನಿನಗೊಂದು ಬುದ್ಧಿ ಮಾತು ಹೇಳುತ್ತೇನೆ, ಕೇಳು. ಅಕ್ಕರೆ ಇಲ್ಲದ ಉಪ್ಪರಿಗೆಗಿಂತ ಅಕ್ಕರೆ ಇರುವ ತಿಪ್ಪಿನೇ ಮಾಸು. ನೋಡು ಶಂಕರ್, ಜೀವನ ಎಂಬುದು ಹುಡುಗಾಟವಲ್ಲ. ನೀನೇನಾದರೂ ಹುಡುಗಾಟದ ಹುಡುಗಿಯನ್ನು ಮದುವೆಯಾದರೆ ಮುಂದೊಂದು ದಿನ ನಡು ನೀರಿನಲ್ಲಿ ಕೈ ಬಿಟ್ಟು ಹೋಗುವ ಎಚ್ಚರ. ನೋಡು ಶಂಕರ್, ಆ ಜಯರಾಜ ಕಂಡ ಕಂಡವರ ಮಕ್ಕಳನ್ನ ಬಾವಿಗೆ ದೂಡಿ ನೆಲೆ ನೋಡೋ ಜನ ಅವರು. ಬೇಡಪ್ಪ ಅವರ ಸಹವಾಸ. ಮೊದಲೇ ಅವರು ಕ್ರೂರ ಜನ. ನೋಡು ಶಂಕರ್, ಶ್ರೀಮಂತರ ಜೊತೆ ಸಂಬಂಧ ಬೆಳೆಸಿದರೆ ಕಾರಿನಲ್ಲಿ ಕರೆದುಕೊಂಡು ಹೋಗಿ ಕಾಡಿನಲ್ಲಿ ಬಿಟ್ಟಂಗಾದೀತು ನಿನ್ನ ಬಾಳು. ಅಣ್ಣ, ಏನು ಮಾತನಾಡ್ತಿದ್ದೀರಿ ಅಂತ ನಿಮಗೆ? ನಾನೇನು ಶಾಲಿ ಕಲೀಲಾರದ ಹಳ್ಳಿ ಕುಮಾರನಲ್ಲ, ನಾನೊಬ್ಬ ವಿದ್ಯಾವಂತ ಎಂಬುದು ಮರಿಬೇಡಿ. ಯಾಕಣ್ಣ ಅವಿದ್ಯಾವಂತ ತರ ಮಾತನಾಡುತ್ತಿದ್ದೀರಿ? ಮಾವ ಹೋಗ್ಲಿ ಬಿಡಿ ಮಾವ, ಈಗಾಗ್ಲೇ ಶಂಕರ್ ಮಾವ ಪ್ರೀತಿಯ ಬಲೆಯಲ್ಲಿ ಬಿದ್ದಿದ್ದಾನೆ. ಅವರಿಬ್ಬರಿಗೆ ಮದುವೆ ಮಾಡಿಸೋದೇ ಉತ್ತಮ ಮಾವ. ನೋಡಮ್ಮ, ಅದೇನು ಗೊತ್ತಿಲ್ಲ. ನೋಡಣ್ಣ, ನಾನು ಅವಳನ್ನೇ ಪ್ರೀತಿಸೋದು, ಅವಳನ್ನೇ ಮದುವೆ ಆಗೋದು ಅಷ್ಟೇ. ನೋಡಿದ ಯಾರ ಜನ ನಿನ್ನ ತಮ್ಮನ ಸಖ್ಯನ ಮಾತುಗಳನ್ನು? ಪ್ರೀತಿಯ ಹುಚ್ಚು ನೆತ್ತಿಗೇರಿಕೊಂಡು ಹಿರಿಯರು ಎಂಬುದನ್ನು ಮರೆತು ಮಂಗನಂತೆ ಮಾತನಾಡುತ್ತಿದ್ದಾನೆ. ಮಣ್ಣಿನಿಂದ ಕೌರವ ಕೆಟ್ಟ, ಹೆಣ್ಣಿನಿಂದ ರಾವಣ ಕೆಟ್ಟ ಅನ್ನೋ ಹಾಗೆ. ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಆ ದೇವರಿಗೆ ಗೊತ್ತು. ಹಾ ಅರ್ಜುನ, ಈ ಭಾರವನ್ನ ನಿನ್ನ ಹೆಗಲ ಮೇಲೆ ಹಾಕಿದ್ದೇನಪ್ಪ, ನೀನೇ ಬಗೆಹರಿಸು. ಅಣ್ಣ, ಆನೆ ಹೊತ್ತವನಿಗೆ ಆನೆ ಬಾಲ ಹೊರುವುದು ಕಷ್ಟವಲ್ಲವಣ್ಣ, ಕಷ್ಟವಲ್ಲ. ನಾನು ಯಾರ ಮುಂದೆ ಈ ಸಮಾಜದಲ್ಲಿ ತಲೆ ಎತ್ತಿ ಬೇಳಬೇಕು ಎಂದುಕೊಂಡಿದ್ದೇನು? ಅವರ ಮುಂದೆ ಈ ನಿನ್ನ ತಮ್ಮನ ಜೀವನ ತಲೆ ತಗ್ಗಿಸುವಂತಾಯ್ತಣ್ಣ, ತಲೆ ತಗ್ಗಿಸುವಂತಾಯ್ತು. ಅದೆಷ್ಟೋ ಬಡವರ ಬೆಲೆ ತೆಗೆದುಕೊಂಡು ಹತ್ತೂರಿನ ಹಮ್ಮೀರನಾಗಿ ಮೆರೆಯುತ್ತಿರುವವನಿಗೆ ಮಿಕ್ಕಿನ ಹೊರೆಯಾಗಿ ಸ್ವಚ್ಛಂದದಿಂದ ಹಣದ ಹಮ್ಮೀರನಾಗಿ ಮೆರೆಯುತ್ತಿರುವವನ ಅವನಿಂದ ಅನ್ಯಾಯಕ್ಕೆ ಒಳಗಾದ ಜನರಿಂದ ಚೀತು ಅನ್ನಿಸಬೇಕೆಂದ ಈ ನಿನ್ನ ತಮ್ಮ ಅರ್ಜುನನಿಗೆ ಈ ನಿನ್ನ ಸಹೋದರ ಕೈ ಕಟ್ಟಿ ಹಾಕಿಬಿಟ್ಟ. ನನ್ನ ಕೈ ಕಟ್ಟಿ ಹಾಕಿಬಿಟ್ಟ. ಸಮಾಧಾನ ಮಾಡಿಕೊ ಅರ್ಜುನ, ಸಮಾಧಾನ ಮಾಡಿಕೊ. ಈಗ ನಾವು ಏನೇ ಹೇಳಿದರೂ ಕೇಳುವ ಸ್ಥಿತಿಯಲ್ಲಿ ಅವನಿಲ್ಲ. ನೋಡು ಅರ್ಜುನ, ಮುತ್ತು ಕೊಡುವವಳು ಬಂದಾಗ ತುತ್ತು ಕೊಟ್ಟು ಬೆಳೆಸಿದವರು ಲೆಕ್ಕಕ್ಕೆ ಇಲ್ಲ ಅಂದಾಗ ಹೇಗೆ ಕೇಳ್ತಾನಪ್ಪ ನಿನ್ನ ಮಾತು? ಮೀಸೆ ಬಂದ ಮೇಲೆ ಮೂಗು ಯಾರಿಗೆ ತಾನೇ ನೆನಪಿರುತ್ತೆ? ಹಾಗೆ ಹೆಣ್ಣಿನ ತೊಳೆತ ಕೈಯಲ್ಲಿ ಬಿದ್ದವನಿಗೆ ಬುದ್ಧಿ ಹೇಳುದು, ಬೋರಗಲ್ಲ ಮೇಲೆ ನೀರು ಸುರುವುದು ಎರಡೂ ಒಂದೇ. ಅದಕ್ಕಾಗಿ ಹಿರಿಯಣ್ಣನಿಗೆ ಹೊರೆ ತಪ್ಪಿದ್ದಲ್ಲ ಈ ಕಲಿಯುಗದಲ್ಲಿ. ಅಣ್ಣ, ಈ ನಿಮ್ಮ ಮೊಸಳೆ ಕಣ್ಣೀರಿಗೆ ತರುವನಲ್ಲ ಈ ಶಂಕರ್. ಮೊಸಳೆಯ ಕಣ್ಣೀರು ನೋಡಿದೀಯ ಅರ್ಜುನ, ಹೇಗೆ ಮಾತನಾಡಿ ಹೋದ ನಿನ್ನ ತಮ್ಮ. ಆಯ್ತಪ್ಪ, ಅವನಿಷ್ಟದಂತಾಗಲಿ, ನನ್ನದು ಸ್ವಲ್ಪ ಕೆಲಸವಿದೆ, ಬರುತ್ತೇನಪ್ಪ. ಎಂತಹ ಒಡ ಹುಟ್ಟಿದ ಸಹೋದರರು ನಾವು. ಒಂದೇ ಕರಳು ಬಳಿಯಲ್ಲಿ ಬೆಳೆದು ಬಂದರೂ ಸಹ ನನ್ನ ಹಿರಿಯಣ್ಣನ ಮಾತಿಗೆ ಬೆಲೆ ಕೊಡದೆ ಹೋದ ಆ ನನ್ನ ನೆಚ್ಚಿನ ತಮ್ಮ ಶಂಕರ್. ಮಾವ, ಅದಕ್ಕೆ ಯಾಕೆ ಇಷ್ಟೊಂದು ಚಿಂತೆಯನ್ನ ಪಡ್ತಾ ಇದ್ದೀರಾ? ಹೋಗಲಿ ಬಿಡು ಗಂಗಾ, ನಿನಗೆ ಇದ್ದಷ್ಟು ಬುದ್ಧಿಯೂ ನನ್ನ ತಮ್ಮನಿಗೆ ಇಲ್ಲವಲ್ಲ. ಹಾ, ಅದಿರಲಿ, ನಮ್ಮಿಬ್ಬರ ಮದುವೆಗೆ ನನ್ನನ್ನ ಒಪ್ಪಿಗೆ. ನಿನ್ನ ಒಪ್ಪಿಗೆ ಹೇಳು. ಮಾವ, ಒಪ್ಪಿಗೆಗೆ ಅಪ್ಪಿ, ಈ ನನ್ನ ಕತ್ತನ್ನು ನಿಮಗೆ ಒಪ್ಪಿಸಬೇಕಂತ ಇಷ್ಟಪಟ್ಟಿದ್ದೇನೆ ಮಾವ. ನಿಮ್ಮ ಮಡದಿಯಾಗಿ ಬಾಳಬೇಕೆಂಬ ಆಸೆಯನ್ನ ಹೊತ್ತಿದ್ದೇನೆ. ನನಗೆ ಆಶೀರ್ವಾದ ಮಾಡು ಮಾವ.
ಎದ್ದೇಳು ಗಂಗಾ, ಎದ್ದೇಳು. ನಿನ್ನಂತಹ ಗುಣವಂತೆ ನನಗೆ ಸತಿಯಾಗಿ ಬರುವುದು ನನ್ನ ಹೆತ್ತ ತಂದೆ ತಾಯಿಯ ಪುಣ್ಯವೇ ಸರಿ. ಮಾಮ, ಹಾಗಾದ್ರೆ ಈ ಸಂತೋಷದ ಸಮಯದಲ್ಲಿ ಒಂದು ಸವಿಗಾನ ಹಾಡೋಣವೇ? ಹಾ ಹೇಳು. ಹೇಳೋಣ. ಬಂಗಾರದೆಲೆಯ ಮೇಲೆ ಸಂಗಾಳಿ ಬೀಸಿ ಬಂತು, ಸಂಗಾತಿ ನಿಮ್ಮ ನೆನಪು ನನ್ನೆದೆಗೆ ತಂಬುದಂತು. ಓ ಗೆಳತಿ ನಿನ್ನ ನೆನಪು ನನ್ನೆದೆಗೆ ತಂಪು ತಂದು, ಸಂಗಾತಿ ನಿನ್ನ ನೆನಪು ನನ್ನೆದೆಗೆ ತಂಪು ತಂದು. ಬಂಗಾರದೆಲೆಯ ಮೇಲೆ ಸಂಗಾಳಿ ಬೀಸಿ ಬಂತು, ಬಂಗಾರದೆಲೆಯ ಮೇಲೆ ಸಂಗಾಳಿ ಬೀಸಿ ಬಂತು. ಮೆಲ್ಲ ಮೆಲ್ಲನೆ ದೊರೆಗಿಳಿದು ಬಂದಂತ ನನ್ನ ಚೆಲುವೆ, ನೀ ಬಂದು ನನ್ನ ಸೇರು, ನೀ ಬಂದು ನನ್ನ ಸೇರು, ನೀ ಬಂದು ನನ್ನ ಸೇರು, ನೀ ಬಂದು ನನ್ನ ಸೇರು. ಬಾ ಬಳಿ ಬಾ 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 ಬಳಿ ಬಾ 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 ಬಂಗಾರದೆಲೆಯ ಮೇಲೆ ಸಂಗಾಳಿ ಬೀಸಿ ಬಂತು. ಈಗ ನಾನೇನಾದರೂ ಎದುರು ಮಾತನಾಡಿದರೆ ನನ್ನ ತಮ್ಮ ಶಂಕರನನ್ನೇ ಕಳೆದುಕೊಳ್ಳಬೇಕಾಗುತ್ತದೆ. ಹೇಗಾದರೂ ಮಾಡಿ ಆ ಜಯರಾಜನ ತಂಗಿಯನ್ನು ನನ್ನ ಮನೆಯ ಸೊಸೆಯನ್ನಾಗಿ ಮಾಡಿಕೊಳ್ಳಲೇಬೇಕು. ಸಮಯ ಸಂದರ್ಭವನ್ನು ನೋಡಿ
ಆ ಕುಲಕರ್ಣಿಗೆ ಹೇಳಿ ಕಳುಹಿಸುವೆ.